ಯಾವೊಂದು ಸಂದರ್ಭಕ್ಕೋಸ್ಕರ ಇಡೀ ರಾಜ್ಯದ ಜನತೆ ಕಾಯ್ತಾ ಇದ್ರು ಯಾವ ಒಂದು ಗಳಿಗೆ ಬರಲಿ ಅಂತ ಇಡೀ ದೇಶದ ಜನರು ಎದುರು ನೋಡ್ತಾ ಇದ್ರು ಆ ಒಂದು ಸಂದರ್ಭ ಇವತ್ತು ಫಿಕ್ಸ್ ಆಗ್ತಾ ಇದೆ ಕರ್ನಾಟಕ ಎಲೆಕ್ಷನ್ ಗೆ ಇವತ್ತು ಮುಹೂರ್ತ ಫಿಕ್ಸ್ ಆಗುತ್ತೆ ಬೆಳಗ್ಗೆ 11:30 ಕ್ಕೆ ಎಲೆಕ್ಷನ್ ಕಮಿಷನ್ ಕೇಂದ್ರ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನು ನಡೆಸುತ್ತೆ ಈ ಒಂದು ಮಹತ್ವದ ಸುದ್ದಿಗೋಷ್ಠಿಯಲ್ಲಿ ರಾಜ್ಯದಲ್ಲಿ ಎಲೆಕ್ಷನ್ ಯಾವಾಗ ಅನ್ನುವ ಡೇಟ್ ಅನ್ನು ಅನೌನ್ಸ್ ಮಾಡುತ್ತೆ ಇವತ್ತೇ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಈ ದಿನಾಂಕವನ್ನು ಪ್ರಕಟ ಮಾಡಿದ್ರೆ ಇಂದಿನಿಂದಲೇ ನೀತಿ ಸಂಹಿತೆ ಜಾರಿಯಾಗಲಿದೆ ಇವತ್ತು ಬೆಳಗ್ಗೆ 11:30 ಕ್ಕೆ ಚುನಾವಣಾ ಅಧಿಸೂಚನೆ ಜಾರಿಯಾಗುತ್ತೆ ಬೆಳಗ್ಗೆ 11:30 ಕ್ಕೆ ಮುಖ್ಯ ಚುನಾವಣಾ ಆಯುಕ್ತರು ಸುದ್ದಿಗೋಷ್ಠಿಯನ್ನು ನಡೆಸುತ್ತಾರೆ ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡಲಿದೆ ಚುನಾವಣಾ ಆಯೋಗ ಎಲ್ಲಾ ರಾಜಕೀಯ ಪಕ್ಷಗಳು ಸಣ್ಣ ಪುಟ್ಟ ಪಕ್ಷಗಳಿಂದ ಹಿಡಿದು ಪ್ರಾದೇಶಿಕ ಪಕ್ಷಗಳಿಂದ ಹಿಡಿದು ರಾಷ್ಟ್ರೀಯ ಪಕ್ಷಗಳವರೆಗೂ ಬರೀ ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶ ಕರ್ನಾಟಕ ಎಲೆಕ್ಷನ್ ಅನ್ನು ಎದುರು ನೋಡ್ತಾ ಇದೆ ಬಿಕಾಸ್ ಕರ್ನಾಟಕ ಬಿಜೆಪಿಗೆ ಒಂದು ರೀತಿಯಾಗಿ ಹೆಬ್ಬಾಗಿಲಿದ್ದ ಹಾಗೆ ದಕ್ಷಿಣ ಭಾರತದ ಹೆಬ್ಬಾಗಿಲಿದ್ದ ಹಾಗೆ ಒಂದು ಮತ್ತೊಂದು ಕಡೆ ಈಗ ಎಷ್ಟೋ ರಾಜ್ಯಗಳಲ್ಲಿ ಅಧಿಕಾರವನ್ನ ಕಳ್ಕೊಳ್ತಾ ಇರತಕ್ಕಂತ ಕಾಂಗ್ರೆಸ್ಗೆ ಇದು ನಿರ್ಣಾಯಕವಾಗಿರ್ತಕ್ಕಂತ ರಾಜ್ಯ ಇಲ್ಲಿ ಕಾಂಗ್ರೆಸ್ ಗೆದ್ದು ಅಧಿಕಾರವನ್ನು ಹಿಡಿಲೇಬೇಕಾದಂತ ಒಂದು ಲೆಕ್ಕಾಚಾರ ಮತ್ತೊಂದು ಕಡೆ ದಕ್ಷಿಣ ಭಾರತದ ಕರ್ನಾಟಕದ ಮೂಲಕ ದಕ್ಷಿಣ ಭಾರತದಲ್ಲಿ ಅಧಿಪತ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಹೊರಟಿರ್ತಕ್ಕಂತ ಬಿಜೆಪಿಗೆ ಕರ್ನಾಟಕ ಬಹಳ ಇಂಪಾರ್ಟೆಂಟ್ ಹಾಗೆ ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂತ ಜೆಡಿಎಸ್ ಅಸ್ಮಿತೆಗೋಸ್ಕರ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದೆ ಇದೆಲ್ಲದರ ಮಧ್ಯೆ ಸಣ್ಣ ಪುಟ್ಟ ಪಾರ್ಟಿಗಳು ಈಗಷ್ಟೇ ಬಂದಿರತಕ್ಕಂಥ ಆಮ್ ಆದ್ಮಿ ಪಕ್ಷ ಕರ್ನಾಟಕಕ್ಕೆ ಬಂದಿರತಕ್ಕಂಥ ಆಮ್ ಆದ್ಮಿ ಪಕ್ಷ ಆಗಿರ್ಬೋದು ಸಣ್ಣ ಪುಟ್ಟ ಪಕ್ಷಗಳಾಗಿರ್ಬೋದು ಮೊನ್ನೆ ಹೊಸದಾಗಿ ಪ್ರಕಟವಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿಯವರ ಪ್ರಾದೇಶಿಕ ಪಕ್ಷ ಆಗಿರ್ಬೋದು ಈ ಎಲ್ಲ ರಾಜಕೀಯ ಪಕ್ಷಗಳು ಸಹ ಎದುರು ನೋಡ್ತಾ ಇರತಕ್ಕಂಥ ಸಂದರ್ಭ ಅದು ಕರ್ನಾಟಕ ಎಲೆಕ್ಷನ್ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ ಈ ಒಂದು ಅಸೆಂಬ್ಲಿ ಎಲೆಕ್ಷನ್ ಗೆ ಇವತ್ತೇ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಬಿಕಾಸ್ ಈ ತಿಂಗಳ ಒಳಗೆ ಈ ತಿಂಗಳು 31ರ ಒಳಗೆ ಚುನಾವಣಾ ಆಯೋಗ ದಿನಾಂಕವನ್ನು ಪ್ರಕಟ ಮಾಡಬಹುದು ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಸುದ್ದಿಗೋಷ್ಠಿಯನ್ನು ನಡೆಸಬಹುದು ಅನ್ನುವ ನಿರೀಕ್ಷೆ ಇತ್ತು ಆ ನಿರೀಕ್ಷೆಗೆ ತಕ್ಕ ಹಾಗೆ ಇವತ್ತು 11:00 ಎಲೆಕ್ಷನ್ ಕಮಿಷನ್ ಕೇಂದ್ರ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನು ನಡೆಸುತ್ತೆ ಸೊ ಯಾವತ್ತು ಎಲೆಕ್ಷನ್ ನಡೆಯುತ್ತೆ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಕಡೆ ದಿನ ಯಾವತ್ತು ನಾಮಿನೇಷನ್ ಯಾವಾಗಿಂದ ಫೈಲ್ ಮಾಡಲಿಕ್ಕೆ ಶುರು ಮಾಡಬೇಕಾಗುತ್ತೆ ಜೊತೆಗೆ ನೀತಿ ಸಂಹಿತೆಯಲ್ಲಿ ಯಾವೆಲ್ಲ ಅಂಶಗಳನ್ನು ಇಲ್ಲಿ ಇನ್ಕ್ಲೂಡ್ ಮಾಡಿಕೊಳ್ಳಲಾಗಿರುತ್ತೆ ಅಭ್ಯರ್ಥಿಗಳು ಯಾವ ರೀತಿಗೆ ಪ್ರಚಾರವನ್ನು ಮಾಡಬೇಕಾಗಿರುತ್ತೆ ಅಧಿಸೂಚನೆ ಯಾವ ರೀತಿಗೆ ಪ್ರಕಟವಾಗುತ್ತೆ ಎಲ್ಲವೂ ಸಹ ಇವತ್ತೇ ಪ್ರಕಟವಾಗುವಂಥದ್ದು ಆ ಮೂಲಕ ರಾಜ್ಯದಲ್ಲಿ ಇವತ್ತಿನಿಂದಲೇ ನೀತಿ ಸಂಹಿತೆ ಕೋಡ್ ಆಫ್ ಕಾಂಡಕ್ಟ್ ಅಂತ ಕರಿತೀವಿ ಅದನ್ನು ಕೋಡ್ ಆಫ್ ಕಾಂಡಕ್ಟ್ ಇವತ್ತಿನಿಂದಲೇ ಜಾರಿಯಾಗುತ್ತೆ ಚುನಾವಣಾ ಅಧಿಸೂಚನೆಯು ಸಹ ಜಾರಿಯಾಗುವಂಥದ್ದು ಎಕ್ಸಾಕ್ಟ್ಲಿ 11:30 ಇಡೀ ದೇಶದ ಜನ ಎದುರು ನೋಡ್ತಾ ಇರತಕ್ಕಂಥ ಸಂದರ್ಭ 5 ವರ್ಷಗಳ ಹಿಂದೆ ಇದೇ ರೀತಿಯಾಗಿ ಕೇಂದ್ರ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಇಡೀ ದೇಶದ ಜನತೆ ಕರ್ನಾಟಕ ಎಲೆಕ್ಷನ್ನಲ್ಲಿ ಯಾವ ರಿಸಲ್ಟ್ ಬರಬಹುದು ಏನಾಗಬಹುದು ಯಾವ ಪಕ್ಷ ಅಧಿಕಾರವನ್ನು ಹಿಡಿಯುತ್ತೆ ಅಂತ ಎದುರು ನೋಡ್ತಾ ಇದ್ರು ಆ 5 ವರ್ಷಗಳ ತರುವಾಯ ನಂತರ ಈಗ ಅಂಥದ್ದೇ ಒಂದು ಸಂದರ್ಭ ರಾಜ್ಯದಲ್ಲಿ ಬಂದಿದೆ